ಎತ್ತುಗಳ ಮೂಕ ರೋದನೆಗೆ ಸರ್ಕಾರ ಹಾಕುವುದೇ ಕಡಿವಾಣ. ಅತಣಿ ಕೃಷಿ ಕಾಯಕದೊಂದಿಗೆ ಎತ್ತುಗಳನ್ನು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಕಾಳಜಿಯಿಂದ ಸಾಕಿ ಸಲಹುತ್ತಿದ್ದ ರೈತರು ಇಂದು ತಮ್ಮ ಸ್ವಾರ್ಥಕ್ಕಾಗಿ ದಯೆಯನ್ನು ಮರೆತು ಮೂಕ ಜಾನುವಾರುಗಳೊಂದಿಗೆ ಇಟ್ಕೊಂಡು ಹಣ ಗಳಿಕೆಯ ಆಸೆಗಾಗಿ ಅವುಗಳಿಗೆ ಹಿಂಸೆ ನೀಡುತ್ತಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಅತಣಿ ಕಾಗವಾಡ 5ಕ್ಕೂ ಹೆಚ್ಚು ಕಬ್ಬಿನ ಕಾರ್ಖಾನೆಗಳಲ್ಲಿ ಎತ್ತುಗಳು ಕಬ್ಬನ್ನು ಸಾಗಾಣಿಕೆ ಮಾಡುತ್ತಿರುವ ಈ ದೃಶ್ಯದಲ್ಲಿನ ಈ ಎತ್ತುಗಳ ಸಂಕಟ ನೋಡಿದರೆ ಕರುಳು ಚುರುಕ್ ಎನ್ನದೇ ಇರಲಾರದು. ಅಷ್ಟು ಕಠೋರವಾಗಿ ಎತ್ತುಗಳನ್ನು ಕಬ್ಬು ಸಾಗಾಣಿಕೆಗೆ ಬಳಕೆ ಮಾಡುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಯಂತ್ರಗಳ ವಾಹನಗಳು ಬಳಕೆ ಇಲ್ಲದ ಕಾರಣ ಎತ್ತಿನ ಗಾಡಿಯಲ್ಲಿ ಸಾಗಾಟ ಮಾಡುವ ಅನಿವಾರ್ಯತೆ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಟ್ರ್ಯಾಕ್ಟರ್, ಲಾರಿಗಳಂತ ಹಲವಾರು ಬಗೆಯ ವಾಹನಗಳು ಬಂದರೂ ಸಹಿತ ಕೆಲವು ನಿರ್ದಯ ಕಟುಕರು ಎತ್ತು ಬಸವಣ್ಣ ದೇವರು ಎಂದು ಗೊತ್ತಿದ್ರೂ ಸಹ ತಮ್ಮ ಸ್ವಾರ್ಥಕ್ಕಾಗಿ ಅವುಗಳನ್ನು ತಡೆದುಕೊಳ್ಳುವ ಬಾರದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕಬ್ಬನ್ನು ಹೀರಿ ಹಿಂಸೆ ನೀಡುತ್ತಿದ್ದಾರೆ. ಇದರ ಬಗ್ಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಿ ಮೂಕ ಜಾನುವಾರುಗಳ ಮೇಲೆ ಆಗ್ತಿರುವ ಅನ್ಯಾಯವನ್ನು ತಡೆಗಟ್ಟಬೇಕಿದೆ ಎನ್ನುತ್ತಾರೆ ಹೋರಾಟಗಾರ ಸಂಪತ್ ಕುಮಾರ್ ಶೆಟ್ಟಿ. ಸಂಪತ್ ಕುಮಾರ್ ಶೆಟ್ಟಿ ನ್ಯಾಯವಾದಿಗಳು ಅಥಣಿ ಸಕ್ಕರೆ ನಾಡು ಅಥಣಿಯ ನಿವಾಸಿಯಾದ ನಾನು ಸಂಪತ್ ಕುಮಾರ್ ಶೆಟ್ಟಿ. ಏನಿವತ್ತು ಒಂದು ಕಬ್ಬಿನ ಸೀಸನ್ ನಡೀತಾ ಇದೆ. ಸಾಕಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಈಗಾಗಲೇ ಕಬ್ಬನ್ನು ಸಾಗಣೆ ಮಾಡ್ತಾ ಇದ್ದಾರೆ ತಮ್ಮ ಎಲ್ಲ ರೈತರು. ಅದರ ಜೊತೆ ಒಂದು ಅಮಾನವೀಯತೆ ಕೃತ್ಯವನ್ನು ಇಲ್ಲಿ ನಾವು ನೋಡಬಹುದು. ಸಾಕಷ್ಟು ಎತ್ತಿನ ಗಾಡಿಗಳಲ್ಲಿ ಅವರು ಕಬ್ಬನ್ನು ಸಾಗಣೆ ಮಾಡ್ತಾ ಇದ್ದಾರೆ. ಒಂದು ಇದರ ಮೇಲೆ ಇದು ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು ಅಥವಾ ಆಡಳಿತ ಆಗಿರ್ಬೋದು, ಇದು ತಾಲೂಕು ಆಡಳಿತ ಇದರ ಮೇಲೆ ಸಂಪೂರ್ಣವಾದ ಗಮನವನ್ನು ಹರಿಸಬೇಕು. ಈ ಒಂದು ಕೃತ್ಯ ಪ್ರಿವೆನ್ಷನ್ ಆಫ್ ಕ್ರುಯಾಲ್ಟಿ ಟು ಅನಿಮಲ್ಸ್ ಆಕ್ಟ್ ಪ್ರಕಾರ ಇದು ಒಂದು ದಂಡನೀಯ ಅಪರಾಧ. ಈ ಒಂದು ಅಮಾಯಕ ಪ್ರಾಣಿಗಳ ಮೇಲೆ ಹಿಂಸೆಯನ್ನು ಒದಗಿಸ್ತಕ್ಕಂತಹ ಈ ಒಂದು ಕೃತ್ಯ, ಇದು RTO ಕಚೇರಿ ಕೂಡ ಇದರ ಒಂದು ಸಂಬಂಧಪಟ್ಟ ಇಲಾಖೆ ಇದರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆ ಆದಷ್ಟು ಮೇರೆಗೆ ಒಂದು ಟ್ರ್ಯಾಕ್ಟರ್ ಮುಖಾಂತರನೇ ಈ ಒಂದು ಕಬ್ಬು ಸಾಗಣೆ ಮಾಡಬೇಕನ್ನುವಂತಹ ಒಂದು ಉದ್ದೇಶದಿಂದ ಹಾಗೂ ಈ ಏನು ಎತ್ತಿನ ಗಾಡಿಯಲ್ಲಿ ಹೆಚ್ಚಿನ ಪ್ರಮಾಣದ ಅದು ಹೆಚ್ಚಿನ ತೂಕವನ್ನು ಹಾಕಿ ಈ ಒಂದು ಪ್ರಾಣಿಗಳ ಮೇಲೆ ಏನು ಹಿಂಸೆ ಮಾಡ್ತಾ ಇದ್ದಾರೆ ಇದು ತಕ್ಷಣ ನಿಲ್ಲಬೇಕು ಹಾಗೂ ಇದರ ಮೇಲೆ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಮಾಧ್ಯಮದ ಮುಖಾಂತರ ನಾನು ಆಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ತೇನೆ. ಕಾರ್ಖಾನೆಗಳಿಗೆ ಹೆಚ್ಚಿನ ಲಾಭದ ದೃಷ್ಟಿಯಿಂದ ಎತ್ತಿನ ಗಾಡಿಗಳಿಂದ ಕಬ್ಬು ಸಾಗಾಟಕ್ಕೆ ಮುಂದಾಗಿದ್ದರಿಂದ ಎತ್ತುಗಳಿಗೆ ಸಕ್ಕರೆ ಕಾರ್ಖಾನೆಗಳು ಪರೋಕ್ಷವಾಗಿ ಹಿಂಸೆ ನೀಡಿದಂತಾಗಿದೆ. ಆದರೆ ಇದರ ವಿರುದ್ಧ ಪ್ರಾಣಿದಯ ಸಮಿತಿಯವರು ಗಮನಹರಿಸದಿರುವುದು ನೋವಿನ ಸಂಗತಿಯಾಗಿದೆ. ಅತಿಯಾದ ಹಣದಾಸೆಗಾಗಿ ಕರುಣೆಯಿಲ್ಲದೆ ಎತ್ತುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕಬ್ಬು ಹೇರಿ ಭಾರತಾಳದೆ ಎತ್ತುಗಳು ಕಾಲು ಜಾರಿ ಬಿದ್ದು ಅನಾಹುತ ಮಾಡಿಕೊಂಡಿರುವುದನ್ನು ನೋಡಬಹುದು. ಆಗಿನ ಜನ ಎತ್ತುಗಳನ್ನು ವ್ಯವಹಾರ ದೃಷ್ಟಿಯಿಂದ ಸಾಕದೆ ತಮ್ಮ ಕೃಷಿ ಚಟುವಟಿಕೆಗಾಗಿ ಬಳಸಿಕೊಂಡು ವರ್ಷವಿಡೀ ದೇವರೆಂದು ಪೂಜಿಸ್ತಿದ್ರು. ಆದರೆ ಇಂದಿನ ರೈತರು ವ್ಯವಹಾರಿಕ ದೃಷ್ಟಿಯಿಂದ ಎತ್ತುಗಳನ್ನು ಬಳಸ್ತಿದ್ದಾರೆ. ಹೀಗೆ ಅತಿಯಾದ ಕಬ್ಬನ್ನು ಸಾಗಿಸಲು ಎತ್ತುಗಳ ಬಳಕೆಯನ್ನು ಸರ್ಕಾರ ನಿಷೇಧಿಸಲು ಮುಂದಾಗಬೇಕಿದೆ. ವರದಿ ಕಲ್ಲಪ್ಪ, ಕನ್ನಡ, ಅಥಣಿ ಕಾಗವಾಡ. ರೂಪದಲ್ಲಿ ಕಂಡು ಹೊಲದಲ್ಲಿ ಉಳಿಮೆ ಮಾಡಲಿಕ್ಕೆ ಮಾತ್ರ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಇವುಗಳನ್ನು ಸಾಯಿಸ್ಲಿಕ್ಕೆ ಹೊಡೆದಲಿಕ್ಕೆ ನಾವು ಬಳಕೆ ಮಾಡ್ಕೊಳ್ತಾ ಇಲ್ಲ. ತಕ್ಷಣ ಇವುಗಳಿಂದ ಕಬ್ಬನ್ನ ಸಾಗಿಸ್ತಾ ಇದ್ದೀರಿ. ಇದನ್ನು ಸ್ಥಗಿತಗೊಳಿಸ್ಬೇಕಂತೇಳಿ ಹಲವಾರು ಬಾರಿ ಮನವಿ ಮಾಡಿದರೂ ಸಹಿತ ಇನ್ನುವರೆಗೆ ನಿಂತಿಲ್ಲ. ಇವತ್ತೇನಾಗ್ತಾ ಇದೆ, ನಾವು ದೇವರನ್ನ ನಂಬ್ಕೊಂಡು ಕೂತಿದ್ದೀವಲ್ಲ, ಅವುಗಳನ್ನೇ ಸಾಯಿ ಹೊಡಿತಕ್ಕಂಥ ಕೆಲಸ ಇವತ್ತಿನ ಕಟಕರು ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ದೇವರ ರೂಪದಲ್ಲಿ ಕಾಣ್ತಾ ಇದ್ದೀವಿ, ಅವರು ನರಕವನ್ನು ತೋರಿಸ್ತಾ ಇದ್ದಾರಲ್ಲ. ಇದಕ್ಕಾಗಿ ಕೆಲವೊಂದಿಷ್ಟು ಪ್ರಾಣಿ ದಯಾಮರಣ ಸಂಘಟನೆಗಳಿದ್ದಾವೆ, RTO ಅಧಿಕಾರಿಗಳಿದ್ದಾರೆ, ಸಕ್ಕರೆ ಕಾರ್ಖಾನೆ ಮಾಲೀಕರು, ಸಕ್ಕರೆ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಇದ್ದರೂ ಸಹಿತ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ತಕ್ಷಣ ನೀವು ಎಚ್ಚೆತ್ತುಕೊಂಡು ಪ್ರಾಣಿ ಹಿಂಸೆಯನ್ನು ಕೊಡೋದನ್ನು ನಿಲ್ಲಿಸಬೇಕು. ಇರದಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೇನು ದೇವರಂತ ನಂಬಿದ್ದೀವಲ್ಲ, ನಮ್ಮ ಎತ್ತುಗಳನ್ನು ಕಾಪಾಡಲಿಕ್ಕೆ ಸ್ವತಃ ನಾವೇ ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ